ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ज्वेलर्स गोल्ड हब मेन रोड गुलबर्गा यूनिक स्कूल नीड्स ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲ್ಯಾಕ್ ಬೋರ್ಡ್ ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯೂ ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ ಗಳ ಸ್ಟ್ಯಾಂಡ್ ಗಳು, ಸ್ಕೂಲ್ ಡೆಕ್ಸ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ ಎಐಸಿಟಿಇ ಇಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ, ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದಂ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಬಾಲಗಂಗಾಧರ ತಿಲಕರ ಪುಣ್ಯತಿಥಿ ಆಚರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ರಾಕೇಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ.
ರಾಷ್ಟ್ರಭಾಷಾ ಶಿಕ್ಷಣ ಸಮಿತಿ ಶಹಾಬಾದ್ನಲ್ಲಿ ನೂತನ ಕಟ್ಟಡದ ಉದ್ಘಾಟನೆ. ಇದೇ ವೇಳೆ ಜರುಗಿದ ಮೀರಾ ಠಾಕೂರ್ ಅವರ ಹೃದಯ ಸ್ಪರ್ಶ ಬೀಳ್ಕೊಡುಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ರಾಕೇಶ್ ನಿಧನಕ್ಕೆ ಸಂತಾಪ. ಬೀದರ್ ಹಾಲು ಮತಗೊಂಡ ಸಮಾಜದಿಂದ ಶ್ರದ್ಧಾಂಜಲಿ ಸಲ್ಲಿಕೆ. ಸೇವೆಯಿಂದ ವಯೋನಿವೃತ್ತರಾದ ನಂದಕುಮಾರ್ ಪೊದ್ದಾರ್. ಕಲಬುರಗಿಯ ಬಿಎಸ್ಎನ್ಎಲ್ ಕಚೇರಿ ಸಿಬ್ಬಂದಿಯವರಿಂದ ಬೀಳ್ಕೊಡುಗೆ ಸಮಾರಂಭ. ನೀಟ್ಗಾಗಿ ಕಲಬುರಗಿಯ ಗುರುಪಾದೇಶ್ವರ ಕಾಲೇಜಿನಲ್ಲಿ ತರಬೇತಿ ಆಗಸ್ಟ್ 15ರಿಂದ ಪ್ರಾರಂಭ ಎಂದು ಪ್ರೊಫೆಸರ್ ಎಂಬಿ ಅಂಬಲ್ಕಿ ಅವರಿಂದ ಮಾಹಿತಿ. ಇಂದು ಹಿಂದಿ ಚಿತ್ರರಂಗದ ಖ್ಯಾತ ನಟಿ ಮೀರಾ ಕುಮಾರಿ ಅವರ ಹುಟ್ಟುಹಬ್ಬ. ಬಾಲಿವುಡ್ನ ಟ್ರಾಜಿಡಿ ಕ್ವೀನ್ಗೆ ಸುದ್ದಿ ಸಮಯದ ನಮನ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಕಲಬುರಗಿ ನಗರದ ಮುಖ್ಯ ರಸ್ತೆಯ ಕೆಬಿಎನ್ ಆಸ್ಪತ್ರೆ ಎದುರುಗಡೆ ಇರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಬಾಲಗಂಗಾಧರ ತಿಲಕ್ ರವರ 96ನೇ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಮೊದಲಿಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಾಗನಗೌಡ ಪಾಟೀಲ್ ಸಂಕನೂರ್ ಅವರು ಬಾಲಗಂಗಾಧರ ತಿಲಕ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಅದೇ ರೀತಿ ಮೊನ್ನೆಯಷ್ಟೇ ನಿಧನರಾಗಿರುವ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರ ಹಿರಿಯ ಸುಪುತ್ರ ರಾಕೇಶ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರೀ ಬಾಲಗಂಗಾಧರ ತಿಲಕ್ ಅವರ 96ನೇ ಪುಣ್ಯದಿನ ಆಚರಣೆ ಮಾಡುವ ಸಂದರ್ಭದಲ್ಲಿ ನಿಜವಾಗಿಯೂ ಕೂಡ ಒಬ್ಬ ದೇಶಭಕ್ತ ಮತ್ತು ಸ್ವಾತಂತ್ರ್ಯ ಸಾಗಿ ಹೋರಾಡಿದ ಒಂದು ಶಕ್ತಿ ಅವರದಲ್ಲಿತ್ತು. ಅದಕ್ಕಾಗಿ ಅವರ ಪುಣ್ಯತಿಥಿ ಇವತ್ತು ಕಾಂಗ್ರೆಸ್ ಆಫೀಸ್ನಲ್ಲಿ ಮಾಡ್ತಾ ಇರುವುದು ನಮ್ಮೆಲ್ಲರಿಗೆ ಭಾಳ ದುಃಖದ ಸಂಗತಿಯಾಗಿದೆ. ಅದೇ ರೀತಿ ಇವತ್ತಿನ ದಿವಸ ನಿಜವಾಗಿಯೂ ಕೂಡ ಬಾಲಗಂಗಾಧರ ತಿಲಕ್ ಅವರ ಪುಣ್ಯ ಸ್ಮರಣೆಯಲ್ಲಿ ಇವತ್ತು ನಮ್ಮ ನೇತಾರಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರ ಜ್ಯೇಷ್ಠ ಪುತ್ರರಾದ ರಾಕೇಶ್ ಅವರ ನಿಧನದಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹಾನಿ ಉಂಟಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯವರು ಇದಕ್ಕಿಂತ ಮುಂಚಿತವಾಗಿ ನಾನು ಮುಂದಿನ ಸಲ ಎಮ್ ಎಲ್ ಎಗೆ ಸ್ಪರ್ಶಿಸಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಾನ್ಯ ರಾಕೇಶ್ ಅವರು ಮುಂದಿನ ಎಮ್ ಎಲ್ ಎ ಸಲುವಾಗಿ ಅಭ್ಯರ್ಥಿ ಆಗ್ತಕ್ಕಂಥ ಒಂದು ವಾತಾವರಣ ಬೆಳೆದಿತ್ತು. ಆದರೆ ಇವತ್ತಿನ ದಿವಸ ಅವರು ಏನು ನಿಧನದಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ಒಂದು ದುಃಖದ ಒಂದು ಸಂಗತಿಯಾಗಿದೆ. ಅದಕ್ಕಾಗಿ ದೇವರು ಅವರ ದುಃಖದಿಂದ ನಿವೃತ್ತಿ ಆಗಲಿ ಅಂತಕ್ಕಂತಹ ಒಂದು ಅವರ ಕುಟುಂಬದವರಿಗೂ ಅವರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ನಾವು ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬುರಾವ್ ಜಹಗೀರ್ದಾರ್, ಬಸವಂತರಾವ್ ವಳಕೇರಿ, ನಾರಾಯಣರಾವ್ ಕಾಳೆ, ಭೀಮರಾವ್ ತೇಗಲ್ತಿಪ್ಪಿ, ಆಲಿಂ ಪಟೇಲ್, ರವಿಕುಮಾರ್ ರಾಠೋಡ್, ಶಿವಾನಂದ್ ಪಾಟೀಲ್ ಮರ್ತೂರ್, ರಾಜೇಂದ್ರ ಕಠಾರೆ, ಸೈಯದ್ ರಖೀಬ್, ತುಕಾರಾಮ್ ಕೊಳ್ಳೂರ್, ಶಫೀಕ್ ಅಹಮದ್, ಶಿವಾನಂದ್ ತುರುವಿ, ಬಸವರಾಜ್ ಮುದ್ದಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಷ್ಟ್ರಭಾಷಾ ಶಿಕ್ಷಣ ಸಮಿತಿ ಶಹಾಬಾದ್ನಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ಬೀಳ್ಕೊಡುಗೆ ಸಮಾರಂಭ ಜರುಗಿದವು. ರಾಷ್ಟ್ರಭಾಷಾ ಶಿಕ್ಷಣ ಸಮಿತಿ ಶಹಾಬಾದ್ ತಾಲೂಕಾ ಚಿತ್ತಾಪುರ್ ಜಿಲ್ಲಾ ಕಲಬುರಗಿಯ ಕಟ್ಟಡದಲ್ಲಿ ರಾಜ್ಯಸಭಾ ಸದಸ್ಯರಾದ ಕೆಬಿ ಶಾಣಪ್ಪರ್ ಅವರ 2011-12 ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಪ್ರಾಪ್ತವಾದ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ನೂತನ ವರ್ಗ ಕೋಣೆಗಳ ನಿರ್ಮಾಣ ಕಾರ್ಯ ಮುಗಿದಿದ್ದು ಅದರ ಉದ್ಘಾಟನಾ ಸಮಾರಂಭವು ದಿನಾಂಕ 1/8/2016 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶಹಾಬಾದ್ನ ಹಿಂದಿ ವಿದ್ಯಾಲಯ ಆವರಣದಲ್ಲಿ ಜರುಗಿತು. ಮೊದಲಿಗೆ ಕೆಬಿ ಶಾಣಪ್ಪರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. दिमाग से निकाल दो मेरे 10 लाख से ये बिल्डिंग नहीं बना है। इसमें बहुतों का धन का श्रम है और एलसीटी साहब का जो आपका बहुत बड़ा दान है, मेहनत है आपका, देते हैं बहुत से, लेकिन प्रयत्न करना ना। सेठ जी आए, हमारे पुराने साथी है, वो धनी है,
धनी है, अच्छा आदमी है, आज भी हम बहुत याद करते हैं। 95 रुपीज में मैं 1960 में मैट्रिक होते बराबर एसी स्कूल में टीचर बना। अब जब मैं और मेरी बीबी जो है 1964 में मार्केट को आते थे, 5 रुपए जेब में लाके जाते वो 3 रुपए ले जाते थे वापस। क्या दिन थे वो। अभी हमको 2.5 लाख रुपए मिलता है, इन्नो पापर एक दिन कमिटमेंट सर मोर कमिटमेंट ज्यादा हो गए। मैं ये स्कूल में पढ़ता हूँ तो मेरा जो है 4 आना था फीस। आज कोई भी कॉलेज में मेडिकल को जाने के लिए मेरी पोत्री पास हो गए मेडिकल डालना सोचा तो उन्होंने 75 लाख रुपए मांगा। मतलब बच्ची 75 लाख मेरे बस की बात नहीं, क्या करूं, छोड़ इंजीनियरिंग को डाल दिया। मैं नहीं डाल सकते, 1.5 लाख रुपए दिया। कितना महंगा हो गया एजुकेशन, आज ज्ञान का बिक्री हो रहा है। ನಂತರ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಣ್ಯರಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ರಾಷ್ಟ್ರಭಾಷಾ ಶಿಕ್ಷಣ ಸಮಿತಿ ಶಹಾಬಾದ್ನ ಅಧ್ಯಕ್ಷರಾದ ಬಾಲ್ಕಿಶನ್ ವರ್ಮಾರವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಶಿಕ್ಷಣ ಸಮಿತಿಯ ಪದಾಧಿಕಾರಿಗಳು, ಪ್ರಾಂಶುಪಾಲರು, ಮುಖ್ಯ ಗುರುಗಳು, ಶಿಕ್ಷಕರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ನಂತರ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 33 ವರ್ಷಗಳ ಹಿಂದೆ ಕೆಬಿ ಶಾಣಪ್ಪರವರ ಮೂಲಕವೇ ಶಿಕ್ಷಕಿಯಾಗಿ ಸೇವೆಗೆ ಸೇರಿದ್ದ ಶ್ರೀಮತಿ ಮೀರಾ ಠಾಕೂರ್ ಅವರು ಸೇವೆಯಿಂದ ವಯೋನಿವೃತ್ತಿ ಹೊಂದಿದ ಪ್ರಯುಕ್ತ ಕೆಬಿ ಶಾಣಪ್ಪರವರ ಮೂಲಕವೇ ಅವರಿಗೆ ಬೀಳ್ಕೊಡುಗೆ ಮಾಡಿದ್ದು ವಿಶೇಷವಾಗಿತ್ತು. पैंतीस वर्ष से मैं इस राष्ट्रभाषा शिक्षण समिति में कार्यरत हूँ। आज 35 साल पूर्ण कर निवृत्ति की ओर अग्रसर हूँ। मुझे यहाँ अपने परिवार के सदस्य, अन्य नागरिक, शाहबाद नगर के गणमान्य नागरिक तथा संस्था के सभी लोगों का सम्मान जो दिया, ये देखकर मुझे बहुत ही खुशी हो रहा है। मैं जब यहाँ आई थी तो मुझे बहुत दुख था एक अपने जीवन के बारे में, लेकिन यहाँ के वातावरण, यहाँ के बच्चों का प्यार, यहाँ रहने वाले मेरे शिक्षक भाई बहनों का प्यार मुझे बहुत मिला, मुझे बहुत ही खुशी हो रहा है। और आज बहुत दुख भी हो रहा है क्योंकि मैं उन सबसे बिछड़कर अपने घर जा रही हूँ निवृत्ति की ओर, तो ये शायद मुझे बहुत एक तकलीफी होगा। मैं समझती हूँ ये जो जीवन था, रोज़ हर दिन पाठशाला आना, बच्चों से लगाव रखना, ये मेरे लिए बहुत ही अच्छा था। मैं बहुत बड़ी सौभाग्यशाली हूँ जिस पाठशाला में मेरा सेवा 35 साल गुजर गए। ऐसी संस्था शायद गुलबर्गा जिला में कोई भी नहीं है। सेठ गोवर्धन लाल वर्मा की वर्मा संस्था की मैं चिरऋणी हूँ। धन्यवाद। ಈ ವೇಳೆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯವರ ವತಿಯಿಂದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭವನ್ನು ನಡೆಸಿಕೊಡಲಾಯಿತು. ಶ್ರೀಮತಿ ಮೀರಾಬಾಯಿ ಗಂಗಾರಾಮ್ ಠಾಕೂರ್ ಅವರು ಸುಮಾರು 33 ವರ್ಷ 1 ತಿಂಗಳು ಅನುದಾನಿತ ಸೇವೆಯನ್ನು ಸಾರ್ಥಕವಾಗಿ ಇಲ್ಲಿ ಸಲ್ಲಿಸಿ ತಮ್ಮ ಮಕ್ಕಳ ಸೇವಾಭಿವೃದ್ಧಿಗೆ ಮತ್ತು ಶಾಲೆಯ ಸೇವಾಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸಿದ್ದಾರೆ. ಅವರು ಶ್ರಮಿಸಿದಿಂದ ನೋಡಿದರೆ ಅವರ ಕೈಯಲ್ಲಿ ಕಲಿತಂಥ ಮಕ್ಕಳು ಕೂಡ ಒಳ್ಳೊಳ್ಳೆಯ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ. ಕಾರಣ ಇವರು ನಿವೃತ್ತಿಯ ನಂತರ ಕೂಡ ಅವರು ತಮ್ಮ ಜೀವನವನ್ನು ಆರೋಗ್ಯಪೂರ್ಣವಾಗಿ ಕಳೆಯಲೆಂದು ನಾವು ನಮ್ಮ ಸಂಸ್ಥೆಯ ಪರವಾಗಿ ನಾವು ದಾ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. 30 ಸಾಲ ಸೆ मेरे इस इंस्टीट्यूट में बहन मेरा ठाकुर प्राथमिक स्कूल के अंदर वो टीचर रहे हैं और उनका स्वभाव और बच्चों के साथ जो उनका कांटेक्ट था बहुत ही
मिलजुलाव था, उसके लिए हम यहाँ पर यहाँ से निवृत्ति होने के बाद जो भी गैप होता है वो यहाँ पर भरना ज़रा सा मुश्किल होता है। बच्चों के साथ के रिलेशंस वो अभी हम ऑलवेज याद करते हैं। हम इंस्टीट्यूट की तरफ से हमारे इस शिक्षण समिति की ओर से उनका अगला जो भी जीवन है वो अच्छी तरह से हो, इस तरह से हम ईश्वर से प्रार्थना करते हैं। धन्यवाद। ಈ ವೇಳೆ ರಾಷ್ಟ್ರಭಾಷಾ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ದಿಲೀಪ್ ಎಲ್ ಶೆಟ್ಟಿ, ಸದಸ್ಯರಾದ ರಾಜಗೋಪಾಲ್ ಸಾರಡ, ಡಾಕ್ಟರ್ ಸದಾನಂದ ಕೋರಿ, ಅಶೋಕ್ ಸೋಮಯಾಜಿ, ಭದ್ರಿ ವ್ಯಾಸ್, ಶಬೀರ್ ಅಹಮದ್, ಪಿಎಐ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ರಾಜ್ಕುಮಾರ್ ಬಾಸುತ್ಕರ್, ಹಿಂದಿ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ದಮಯಂತಿ ಸೂರ್ಯವಂಶಿ, ಎಸ್ಎಸ್ ನಂದಿ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಧೀರ್ ಜೋಶಿ, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಮೇಶ್ ಧಲಂಗೆ, ಶಿಕ್ಷಕರಾದ ಅನಿತಾ ಶರ್ಮಾ, ಶಿರೋಮಣಿ ದಯಾಳ್, ಜಯಶ್ರೀ ಕನ್ಕುರ್ತಿ, ಜಗದೇವಿ ಅಗಸ್ತ್ಯತೀರ್ಥ, ವಸಂತ ಪಾಟೀಲ್, ಸಂಗೀತಾ ಜಾಧವ್, ನಯನಾ ಚಪ್ಪಳಗಾಂವ್ಕರ್, ಮಂಜುಳಾ ಮಾನೆ, ಸಾವಿತ್ರಿ ದಂಡಗುಲ್ಕರ್, ನಿರ್ಮಲಾ ಕುಲಕರ್ಣಿ, ರಾಜೇಶ್ವರಿ, ಮಹೇಶ್ವರಿ, ಮಲ್ಲಿನಾಥ್ ಪಾಟೀಲ್, ಬಾಬಾ ಸಾಹೇಬ್ ಸಾಳುಂಕೆ, ಚನ್ನಬಸಪ್ಪ ಕೊಳ್ಳೂರ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಮತ್ತು ಮೀರಾ ಠಾಕೂರ್ ಅವರ ಪರಿವಾರದ ಸದಸ್ಯರು ಭಾಗವಹಿಸಿದ್ದರು. ಇತ್ತೀಚೆಗೆ ನಿಧನರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ರಾಕೇಶ್ ಅವರಿಗೆ ಬೀದರ್ನ ಹಾಲುಮತಗೊಂಡ ಸಮುದಾಯದವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ರಾಕೇಶ್ ಅವರ ಅಕಾಲಿಕ ನಿಧನಕ್ಕೆ ಬೀದರ್ನಲ್ಲಿಯೂ ಯುವಕರು ಕಂಬನಿ ಮಿಡಿದಿದ್ದಾರೆ. ಬೀದರ್ನ ಹಾಲುಮತಗೊಂಡ ಸಮುದಾಯದ ಯುವಕರು ರಾಕೇಶ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ರಾಕೇಶ್ ರವರು ಚಿಕ್ಕ ವಯಸ್ಸಿನಲ್ಲಿಯೇ ಸಾವನ್ನಪ್ಪಿರುವುದು ಕುರುಬ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಯುವಕರು ಕಂಬನಿ ಮಿಡಿದರು. ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಿಸಿದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯೋದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಯುನಿಕ್ ಸ್ಕೂಲ್ ನೀಡ್ಸ್, ಯುನಿಕ್ ಸ್ಕೂಲ್ ನೀಡ್ಸ್. ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ್ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್, ವೈಟ್, ಬ್ಲ್ಯಾಕ್ ಬೋರ್ಡ್ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯೂ ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ಗಳ ಸ್ಟ್ಯಾಂಡ್ಗಳು, ಸ್ಕೂಲ್ ಡೆಕ್ಸ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577700.
ನವದೆಹಲಿಯ ಎಐಸಿಟಿಇಿಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ, ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657. ಬ್ರೇಕ್ ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿಯ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ನಂದಕುಮಾರ್ ಪೊದ್ದಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಕೋಟೆಯ ಮುಂಭಾಗದಲ್ಲಿರುವ ಟ್ಯಾಕ್ಸಿ ಸ್ಟ್ಯಾಂಡ್ನ ಎದುರಿನ ಭಾರತ ಸಂಚಾರ ನಿಗಮ ನಿಯಮಿತದ ಕಚೇರಿಯಲ್ಲಿ ಕಳೆದ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿರುವ ನಂದಕುಮಾರ್ ಪೊದ್ದಾರ್ ಅವರಿಗಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಮೊದಲಿಗೆ ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳ ಪರವಾಗಿ ನಂದಕುಮಾರ್ ಪೊದ್ದಾರ್ ದಂಪತಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲಪುಷ್ಪಗಳನ್ನು ನೀಡಿ ಸತ್ಕರಿಸಲಾಯಿತು. ಶ್ರೀ ನಂದಕುಮಾರ್ ಪೊದ್ದಾರ್ ಬೋರ್ನ್ ಆನ್ 10th July 1956, ಜಾಯಿಂಡ್ ದಿ ಎಸ್ಟ್ವೇಲ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್ ಡಿಪಾರ್ಟ್ಮೆಂಟ್ ಆನ್ 4th June 1976. ಹಿ ಹ್ಯಾಸ್ ಬೀನ್ ರೆಸ್ಪಾನ್ಸಿಬಲ್ ಫಾರ್ ಟಾಪರ್ ಆಫ್ ದಿ ವೀಕ್ ಅವಾರ್ಡ್ ಟು ಗುಲ್ಬರ್ಗಾ ಎಸ್ಎಸ್ಎ ಆನ್ ಸೆವರಲ್ ಒಕೇಜನ್ಸ್ ಆ್ಯಂಡ್ ಹೀ ಹ್ಯಾಸ್ ಕ್ರಿಯೇಟೆಡ್ 3,164 ನಂಬರ್ಸ್ ಆಫ್ ಲೀಡ್ಸ್ ಆನ್ 2012-13 ಫೈನಾನ್ಸಿಯಲ್ ಇಯರ್. 1798 leads in the year in the 2013-14 and 1890 leads in the year 2014-15. ನಾನು ಸುರೇಶ್ ಕಮಲಾಪುರ್ಕರ್, ಡೆಪ್ಟಿ ಜನರಲ್ ಮ್ಯಾನೇಜರ್ BSNL ಗುಲ್ಬರ್ಗ. ಇಂದು ನಮ್ಮ BSNL ಕಚೇರಿಯಲ್ಲಿ ಶ್ರೀಮಾನ್ ನಂದಕುಮಾರ್ ಪೊದ್ದಾರ್ ಅವರು 40 ವರ್ಷ 6 ತಿಂಗಳ ತಮ್ಮ ಸುದೀರ್ಘ ಸೇವೆ ಸಲ್ಲಿಸಿ 31/7/2016 ನಿವೃತ್ತಿಯಾಗಿದ್ದಾರೆ. ಅವರು ನಿವೃತ್ತಿ ನಮ್ಮ ಗುಲ್ಬರ್ಗ ದೂರಸಂಚಾರ ವಿಭಾಗಕ್ಕೆ ತುಂಬಲಾರದಂಥ ನಷ್ಟವಾಗುತ್ತದೆ. ಆದರೂ ನಾವು ಸರ್ಕಾರಿ ನೌಕರದಾರರು ಇವತ್ತಲ್ಲ ನಾಳೆ ಅಥವಾ ಈ ವರ್ಷ ಅಥವಾ ಮುಂದಿನ ವರ್ಷ ನಾವು ಒಂದಲ್ಲ ಒಂದು ದಿವಸ ನಾವು ರಿಟೈರ್ಡ್ ಆಗಲೇಬೇಕು. ಅವರು ಮುಂಚೆ ಆಗಿದ್ದಾರೆ, ನಂತರ ನಾವು ಕೂಡ ಆಗ ಪದ್ಧತಿ ಇದೆ. ನಂತರ ಅವರ ಸೇವೆಯ ದಾಖಲೆಗಳಿರುವ ಲಕೋಟೆಯನ್ನ ನೀಡಲಾಯಿತು. ಅದೇ ರೀತಿ ಇಡೀ ಭಾರತದಲ್ಲಿ ಬಿಎಸ್ಎನ್ಎಲ್ ವತಿಯಿಂದ ಕೆಲವೇ ಕೆಲವು ಜನರಿಗೆ ಆಯ್ಕೆ ಮಾಡಿ ನೀಡುವ ವಿಶಿಷ್ಟ ಸೇವಾ ಸಂಚಾರ ಪದಕವನ್ನ ನಂದಕುಮಾರ್ ಅವರಿಗೆ ಹಾಕಲಾಯಿತು. ಶ್ರೀ ಎನ್ ಜಿ ಪೊದ್ದಾರ್ ಅವರ ಏನು ಒಂದು ರಿಟೈರ್ಮೆಂಟ್ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಈ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಕಾಣ್ತಾ ಇದೆ. ಯಾಕಂತಂದರೆ ಅವರಿಗೆ ಪ್ರಪ್ರಥಮವಾಗಿ ನಾನು ಹೇಳಬೇಕಂತಂದರೆ ಅವರಿಗೆ ವಿಶಿಷ್ಟ ಸೇವಾ ಸಂಚಾರ ಪದಕ ಬಂದಿರೋದ್ರಿಂದ
ಸೊ ಇದು ನಮ್ಮ ಗುಲ್ಬರ್ಗ ಜಿಲ್ಲೆಗೆಲ್ಲ ಕರ್ನಾಟಕ ಸ್ಟೇಟ್ಗೆಲ್ಲ ಇಡೀ ಭಾರತದಾದ್ಯಂತ ಆಯ್ಕೆ ಮಾಡಲಾಗ್ತದೆ. ಸೊ ಅಂಥ ಒಂದು ಗೌರವವನ್ನು ಈ ಗುಲ್ಬರ್ಗಕ್ಕೆ ಸಿಕ್ಕಿದೆ. ಅದಕ್ಕಾಗಿ ನಾನು ನನ್ನ ಎಲ್ಲ ಸಹೋದ್ಯೋಗಿಗಳ ವತಿಯಿಂದ ಹಾಗೂ ಗುಲ್ಬರ್ಗ ಬಿ ಎಸ್ ಎನ್ ಎಲ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ನಂದಕುಮಾರ್ ಗೋಪಾಲ್ ಪೋದ್ದಾರ್. ಬಿ ಎಸ್ ಎನ್ ಎಲ್ ಅಲ್ಲಿ 40 ವರ್ಷ ಸೇವೆ ಮಾಡಿ ನಾನು ನಿವೃತ್ತಿ ಹೊಂದಿದ್ದೇನೆ. ನಮ್ಮ ಎಲ್ಲ ಸಹಪಾಠಿಗಳು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸು ಅತಿ ಒಂದು ಪ್ರೇಮದಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿದ್ದಾರೆ. ನಾನು ಅವರಿಗೆಲ್ಲ ಋಣಿ ಇದ್ದೇನೆ ಮತ್ತು ಬಿ ಎಸ್ ಎನ್ ಎಲ್ ಸಹ ನಾನು ಋಣಿ ಇದ್ದೇನೆ. ಮತ್ತು ನನ್ನ ಜೀವನದಲ್ಲಿ ಪುನಃ ಶಕ್ತಿ ಇರೋ ತನಕ ನಾನು ಬಿ ಎಸ್ ಎನ್ ಎಲ್ ಸೇವೆ ಮಾಡಲಿಕ್ಕೆ ತಯಾರಿದ್ದೇನೆ. ಆ ಶಕ್ತಿಯನ್ನು ಪರಮಾತ್ಮ ನನಗೆ ಕೊಡಲಿ ಮತ್ತೆಲ್ಲ ನನ್ನ ಸಹಪಾಠಿಗಳನ್ನು ನನ್ನ ಆಶೀರ್ವದಿಸಲಿ ಅಂತ ನಾನು ಎಲ್ಲರಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ. ಇನ್ನು ಪ್ರಶಸ್ತಿಯ ಪ್ರಮಾಣ ಪತ್ರವನ್ನು ಸಹ ನೀಡಲಾಯಿತು. ಈ ವೇಳೆ ಸಿಬ್ಬಂದಿಯವರು ಅಪ್ಪುಗೆ ನೀಡಿ ಪೋದ್ದಾರ್ ಅವರನ್ನು ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರ್ ಸುರೇಶ್ ಕಮಲಾಪುರ್ಕರ್, ಎಜಿಎಂ ಶಿವಾಜಿ ಉಪ್ಲಾವ್ಕರ್, ಅಕೌಂಟ್ ಆಫೀಸರ್ ಹೂಗಾರ್, ಸುಧಾಕರ್ ಗಾಯಕ್ವಾಡ್ ನಿರೂಪಿಸಿದರು. ಯೂನಿಯನ್ ಲೀಡರ್ ಎಲ್ಆರ್ ಭೋಸ್ಲೆ, ಖಾಜಾ ಮೈನುದ್ದೀನ್, ವೆಂಕಟೇಶ್ ಕುಲಕರ್ಣಿ, ರಾಜಶೇಖರ್ ಎಸ್ವಾಯ್, ಜಯಶ್ರೀ ವೈದ್ಯ, ಹೀರಾಲಾಲ್, ಲಕ್ಷ್ಮಣ್ ಚವಾಣ್, ಅಶೋಕ್ ಸಿಂಗ್, ಶಹಾಬುದ್ದೀನ್ ಚೌಧರಿ ಹಾಗೂ ಬಿಎನ್ ಮಣೂರ್ ಸೇರಿದಂತೆ ಇತರೆ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆಗಸ್ಟ್ 15ರಿಂದ ಗುರುಪಾದೇಶ್ವರ ಕಾಲೇಜಿನಲ್ಲಿ ನೀಟ್ಗಾಗಿ ವಿಶೇಷ ತರಬೇತಿ ನೀಡಲಾಗುವುದು ಎಂದು ಎಂಬಿ ಅಂಬಲ್ಗಿ ತಿಳಿಸಿದ್ದಾರೆ. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಓದುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರಿಂದ ಪ್ರತಿನಿತ್ಯ ಸಾಯಂಕಾಲ 5ರಿಂದ 8 ಗಂಟೆಯವರೆಗೆ ಕಲಬುರಗಿ ನಗರದ ಹಳೆ ಜೇವರಿಗಿ ರಸ್ತೆಯಲ್ಲಿರುವ ಬಾಲಾಜಿ ನಗರದ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಅನುಭವಿ ಮತ್ತು ಪರಿಣಾಮಕಾರಿ ತರಬೇತಿ ನೀಡುವ ಉಪನ್ಯಾಸಕರಿಂದ ವಿಶೇಷ ತರಬೇತಿ ನೀಡಲಾಗುವುದು ಎಂದು ಪ್ರೊಫೆಸರ್ ಎಂಬಿ ಅಂಬಲ್ಗಿ ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಈ 3 ಜಿಲ್ಲೆಗಳಲ್ಲಿ ಮಕ್ಕಳು ಮೆಡಿಕಲ್ ಸೀಟು ಅಥವಾ ಡೆಂಟಲ್ ಸೀಟಿಗೆ ಹೋಗಬೇಕಾದ್ರೆ ಕಂಪಲ್ಸರಿ ನೀಟ್ ಪರೀಕ್ಷೆ ಪಾಸ್ ಆಗಲೇಬೇಕು. ಭಾಳ ಮಂದಿ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಏನಂದ್ರೆ ನೀಟ್ ಪಾಸ್ ಆದ್ರೆ ನಡೀತದೋ ಆಗಲ್ಲ ನಡೀತದೆ ಅಂತಕ್ಕಂಥ ಭಾವನೆ ಇಲ್ಲ. ಕಂಪಲ್ಸರಿ ಅವರು ಕಡ್ಡಾಯ ತಗೊಳ್ಳೇಬೇಕು. ಅಂದರೆ ಒಂದೇ ಪೇಪರ್ದಲ್ಲಿ 4 ಪರೀಕ್ಷೆಗಳು ಬರೀಬೇಕು. ಇದು ಹೊಸದು ನಮ್ಮ ಭಾಗದಲ್ಲಿ ಭಾಳಷ್ಟು ಹೊಸ. ಇದರಲ್ಲಿ ನಮ್ಮ ಹುಡುಗರಿಗೆ ಭಾಳ ದುಡ್ಡು ಹೊಡ್ತದೆ. ಇವಾಗ ಎಷ್ಟೋ ಮಂದಿಗೆ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಬರ್ತಾವೆ. ಹಾಗಾಗಿ ನೀಟ್ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿ ಇವತ್ತು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ನೀಟ್ ಬಗ್ಗೆ ಮಾಹಿತಿ ನೀಡಬೇಕು. ಆದರೆ ನಾವು ಮಾತ್ರ ನಮ್ಮ ಕಾಲೇಜಲ್ಲಿ ಮಾತ್ರ ಸುಮಾರು 1 ತಿಂಗಳವರೆಗೆ ನಾವು ಆಗಸ್ಟ್ 15ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಗಸ್ಟ್ 15ರಿಂದ ಸಾಯಂಕಾಲ 4 ಗಂಟೆಯಿಂದ 8 ಗಂಟೆ 4 ತಾಸು ಬರ್ತಿರುತ್ತೆ. ಈ ಒಂದು ಕೋಚಿಂಗ್ನಲ್ಲಿ ಬಹಳ ಪರಿಣಾಮಕಾರಿದಂತ ನೀಟ್, ಸಿಇಟಿ, ಜೆಇಇ ಮುಂತಾದ ಪರೀಕ್ಷೆಗಳ ಜೊತೆಗೆ ದ್ವಿತೀಯ ಪಿಯುಸಿಯ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ವಿಷಯಗಳಲ್ಲಿ ಉತ್ತಮ ಅಂಕ ಗಳಿಸಿ ಪಾಸಾಗುವುದಕ್ಕಾಗಿ ತರಬೇತಿ ಮತ್ತು ಸರಿಯಾದ ಮಾರ್ಗದರ್ಶನ ನೀಡಲಾಗುವುದು ಎಂದು ಇದೇ ವೇಳೆ ಮಾಹಿತಿ ನೀಡಿದರು. ಇಂದು ಹಿಂದಿ ಚಿತ್ರರಂಗದ ಖ್ಯಾತ ನಟಿ ಮೀನಾ ಕುಮಾರಿ ಅವರ ಹುಟ್ಟುಹಬ್ಬ. ಅವರ ಕುರಿತು ಇವತ್ತಿನ ನಮ್ಮ ಸಿನಿ ಸುದ್ದಿ ನೋಡಿ. ಮೀನಾ ಕುಮಾರಿ ಹುಟ್ಟಿದ್ದು ಆಗಸ್ಟ್ 1, 1932. ಅವರು ಹುಟ್ಟಿದಾಗ ಅವರ ತಂದೆ ಪ್ರೀತಿಯಿಂದ ಅವರಿಗೆ ಹೆಸರಿಟ್ಟಿದ್ದು ಬೇಗಂ ಮೆಹಜಬೀನ್ ಬಕ್ಷಂತ. ಆದ್ರೆ ಮನೆಯವರೆಲ್ಲ ಅವರನ್ನ ಮಂಜು ಅಂತ ಕರೀತಿದ್ರು. ಮೀನಾ ಕುಮಾರಿ ಅವರ ಮೊಟ್ಟ ಮೊದಲ ಚಿತ್ರ ಅಂದ್ರೆ ಲೆದರ್ ಫೇಸ್. ಅದು 1939ರಲ್ಲಿ ಬಿಡುಗಡೆಯಾಗಿತ್ತು. ಆಗ ಮೀನಾ ಕೇವಲ 6 ವರ್ಷದವರಾಗಿದ್ದರು. ಈ ಚಿತ್ರದ ನಿರ್ಮಾಪಕ ವಿಜಯ್ ಭಟ್ ರವರು ಮೆಹಜಬೀನ್ಗೆ ಹೊಸ ಹೆಸರಾಗಿ ಬೇಬಿ ಮೀನಾ ಅಂತ ಇಟ್ಟಿದ್ದು. ಚಿತ್ರರಂಗದ ಹಲವಾರು ಪಾತ್ರಗಳಲ್ಲಿ ಮೀನಾ ತ್ರಾಸದಾಯಕ ಪಾತ್ರಗಳನ್ನೇ ಅಧಿಕವಾಗಿ ಮಾಡಿ ಸಮರ್ಥವಾಗಿ ನಿಭಾಯಿಸುತ್ತಿದ್ದರು. ಹೀಗಾಗಿ ಚಿತ್ರರಂಗದಲ್ಲಿ ಅವರಿಗೆ ಟ್ರಾಜಿಡಿ ಕ್ವೀನ್ ಅಂತಾನೆ ಕರೀತಿದ್ರು. ಮೀನಾರವರ ಜನಪ್ರಿಯ ಚಿತ್ರಗಳ ಪೈಕಿ ದಾಯ್ರಾ, ಬೈಜು ಬಾವ್ರಾ ಮತ್ತು ಪಾಕಿಜಾಗಳು ಪ್ರಮುಖವಾಗಿವೆ. 1952ರಲ್ಲಿ ನಿರ್ದೇಶಕ ಕಮಲ್ ಅವರಹುಯಿಯವರ ಜೊತೆ ಮೀನಾ ಮದುವೆಯಾದರು. ಆದರೆ 12 ವರ್ಷಗಳ ನಂತರ ಅವರು ಬೇರೆಯಾದರು.
1963ರಲ್ಲಿ ಅತ್ಯುತ್ತಮ ನಟಿ ಎಂದು ಫಿಲಂ ಫೇರ್ ಪ್ರಶಸ್ತಿಗೆ ನಾಮನಿರ್ದೇಶನ ಪಡೆದರು. ಅವರು ಅಧಿಕವಾಗಿ ಜೀವನ ಕಳೆದದ್ದು ಒಂಟಿಯಾಗಿ. ಕುಡಿತದ ಚಟಕ್ಕೆ ಬಲಿಯಾಗಿದ್ದ ಮೀನಾರವರ ಆರೋಗ್ಯ ಪಾಕಿಜಾ ಚಿತ್ರದ ಶೂಟಿಂಗ್ ಸಮಯದಲ್ಲೇ ಬಿಗಡಾಯಿಸಿತ್ತು. ಫೆಬ್ರವರಿ 4, 1972ರಂದು ಪಾಕಿಜಾ ಬಿಡುಗಡೆಯಾಯಿತು ಮತ್ತು ಅದಾದ ಕೆಲವೇ ವಾರಗಳ ನಂತರ ಅಂದರೆ ಮಾರ್ಚ್ 31, 1972ರಂದೇ ಸೆಂಟ್ ಎಲಿಜಬೆತ್ ನರ್ಸಿಂಗ್ ಹೋಮ್ನಲ್ಲಿ ಲಿವರ್ ಸಿರೋಸಿಸ್ನಿಂದಾಗಿ ಮೀನಾರವರು ನಿಧನರಾದರು. ಅವರ ಮರಣದ ನಂತರ ಜನರಲ್ಲಿ ಪಾಕಿಜಾ ಚಿತ್ರದ ಹುಚ್ಚು ಎಷ್ಟರ ಮಟ್ಟಿಗಾಯಿತು ಅಂದ್ರೆ ಅದು ಸೂಪರ್ ಹಿಟ್ ಚಿತ್ರವಾಗಿ ಹೊರಹೊಮ್ಮಿತು. ಆದರೆ ದುರದೃಷ್ಟ ಅಂದ್ರೆ ಅದರ ಯಶಸ್ಸನ್ನ ನೋಡಲು ಮೀನಾ ಕುಮಾರಿ ಜೀವಂತವಾಗಿರಲಿಲ್ಲ. ಇಂತಹ ಅದ್ಭುತ ನಟಿಗೆ ಸುದ್ದಿ ಸಮಯದ ಪರವಾಗಿ ಹ್ಯಾಟ್ಸ್ ಆಫ್. ಸುದ್ದಿ ಸಮಯ ಕಲಬುರಗಿ. ಕಲಬುರಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಬಾಲಗಂಗಾಧರ ತಿಲಕರ ಪುಣ್ಯತಿಥಿ ಆಚರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ರಾಕೇಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ. ರಾಷ್ಟ್ರಭಾಷಾ ಶಿಕ್ಷಣ ಸಮಿತಿ ಶಹಾಬಾದ್ನಲ್ಲಿ ನೂತನ ಕಟ್ಟಡದ ಉದ್ಘಾಟನೆ. ಇದೇ ವೇಳೆ ಜರುಗಿದ ಮೀರಾ ಠಾಕೂರ್ ಅವರ ಹೃದಯ ಸ್ಪರ್ಶ ಬೀಳ್ಕೊಡುಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ರಾಕೇಶ್ ನಿಧನಕ್ಕೆ ಸಂತಾಪ. ಬೀದರ್ ಹಾಲು ಮತಗೊಂಡ ಸಮಾಜದಿಂದ ಶ್ರದ್ಧಾಂಜಲಿ ಸಲ್ಲಿಕೆ. ಸೇವೆಯಿಂದ ವಯೋನಿವೃತ್ತರಾದ ನಂದಕುಮಾರ್ ಪೊದ್ದಾರ್. ಕಲಬುರಗಿಯ ಬಿಎಸ್ಎನ್ಎಲ್ ಕಚೇರಿ ಸಿಬ್ಬಂದಿಯವರಿಂದ ಬೀಳ್ಕೊಡುಗೆ ಸಮಾರಂಭ. ನೀಟ್ಗಾಗಿ ಕಲಬುರಗಿಯ ಗುರುಪಾದೇಶ್ವರ ಕಾಲೇಜಿನಲ್ಲಿ ತರಬೇತಿ. ಆಗಸ್ಟ್ 15ರಿಂದ ಪ್ರಾರಂಭ ಎಂದು ಪ್ರೊಫೆಸರ್ ಎಂಬಿ ಅಂಬಲ್ಗಿ ಅವರಿಂದ ಮಾಹಿತಿ. ಇಂದು ಹಿಂದಿ ಚಿತ್ರರಂಗದ ಖ್ಯಾತ ನಟಿ ಮೀರಾ ಕುಮಾರಿ ಅವರ ಹುಟ್ಟುಹಬ್ಬ. ಬಾಲಿವುಡ್ನ ಟ್ರಾಜಿಡಿ ಕ್ವೀನ್ಗೆ ಸುದ್ದಿ ಸಮಯದ ನಮನ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಯುನಿಕ್ ಸ್ಕೂಲ್ ನೀಡ್ಸ್.
ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲ್ಯಾಕ್ ಬೋರ್ಡ್ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯು ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ಗಳ ಸ್ಟ್ಯಾಂಡ್ಗಳು, ಸ್ಕೂಲ್ ಡೆಕ್ಸ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ ಎಐಸಿಟಿಇ ಇಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ, ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657.